ಹಾಯ್ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಅಂತ ಹೇಳ್ಬಿಟ್ಟು, ಲಾಸ್ಟ್ ಟೈಮು ಯು ಎನ್ ಎ ನಂಬರ್ ಆಕ್ಟಿವೇಷನ್ ಯಾವ ಮಾಡೋದೆ ಆ ಥರ ಅಂತೇಳಿ ನಾನು ನಿಮಗೆ ಎಲ್ಲ ಡೀಟೇಲ್ಸ್ನ ಹಾಕಿದ್ದೀನಿ, ಮತ್ತು ವೀಡಿಯೋ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ಒಂದು ಯು ಎನ್ ಎ ನಂಬರ್ ಆಕ್ಟಿವೇಷನ್ ಮಾಡಿದ ನಂತರ ಅದರಲ್ಲಿ ಒಂದು ನಿಮಗೆ ಕೊಟ್ಟಿರ್ತಾರೆ, ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ, ಯು ಎನ್ ಎ ನಂಬರ್ ಆಕ್ಟಿವೇಟೆಡ್ ಆ್ಯಂಡ್ ಪಾಸ್ವರ್ಡ್ ಈಸ್ ಅಂತ ಹೇಳಿಬಿಟ್ಟು. ಅದು ಡಿಫಾಲ್ಟ್ ಪಾಸ್ವರ್ಡು, ಡಿಫಾಲ್ಟ್ ಪಾಸ್ವರ್ಡ್ ಆದಮೇಲೆ ನಿಮಗೆ ನೀವು ನಿಮ್ಮದೇ ಆದಂಥ ಸ್ವತಃ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ, ಆಫ್ಟರ್ ಯು ಎನ್ ಎ ನಂಬರ್ ಆಕ್ಟಿವೇಷನ್. ಸೊ ನೀವು ಅದು ನಿಮಗೆ ಗೊತ್ತಿರೋದ್ರಲ್ಲಿ ಆ ಥರ ಆಕ್ಟಿವೇಷನ್ ಆದಮೇಲೆ ನಿಮಗೆ ಒಂದು ಡಿಫಾಲ್ಟ್ ಪಾಸ್ವರ್ಡ್ನ ರಿಮೂವ್ ಮಾಡಿಬಿಟ್ಟು ಹೊಸ ಪಾಸ್ವರ್ಡ್ನ ಸೆಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾನು ಈಗ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ನಮ್ಮ ಯು ಎನ್ ಎ ನಂಬರ್ನ ಆಕ್ಟಿವೇಷನ್ ಮಾಡಿದ ನಂತರ ನಿಮಗೆ ಕಳಿಸಿರುವಂತಹ ಡಿಫಾಲ್ಟ್ ಪಾಸ್ವರ್ಡ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮದೇ ಅಂತ ಒಂದು ಸ್ವಂತವಾದ ಈ ಪಾಸ್ವರ್ಡ್ನ ಸೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಶುರು ಮಾಡಿ. ಬನ್ನಿ ಸ್ನೇಹಿತರೆ, ಯು ಎ ಎನ್ ನಂಬರ್ ಆಕ್ಟಿವೇಷನ್ ಆದ ನಂತರ ಡಿಫಾಲ್ಟ್ ಪಾಸ್ವರ್ಡ್ ರಿಮೂವ್ ಮಾಡಿಬಿಟ್ಟು ಹೊಸ ಪಾಸ್ವರ್ಡ್ ಸೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ನಿಮಗೆ ಇಲ್ಲಿ ಯು ಎನ್ ಎ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೆ ಯು ಎನ್ ಎ ನಂಬರ್ ಗೊತ್ತಿಲ್ಲ ಅಂದರೆ ಯು ಎನ್ ಎ ನಂಬರ್ ಪಡ್ಕೊಳ್ಳೋದು ಹೇಗೆ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋ ಲಿಂಕ್ ಕೂಡ ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿಬಿಟ್ಟು ನೀವು, ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಆ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ನಿಮಗೆ ಒಂದು ನಂಬರ್ನ ಪಡ್ಕೋಬೋದು. ಮತ್ತು ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೂ ಅದರ ಬಗ್ಗೆಯೂ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ಪಾಸ್ವರ್ಡ್ ಫರ್ಗೆಟ್ ಪಾಸ್ವರ್ಡ್ ಮುಖಾಂತರ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು. ಸೊ ಇವಾಗ ನಾನು ಡಿಫಾಲ್ಟ್ ಪಾಸ್ವರ್ಡ್ ನನಗೆ ಗೊತ್ತಿದೆಯಲ್ವಾ, ಹಾಗಾಗಿ ನಾನು ಇವಾಗ ಯು ಎನ್ ಎ ನಂಬರ್ ಮತ್ತು ಡಿಫಾಲ್ಟ್ ಪಾಸ್ವರ್ಡ್ನ ಎಂಟ್ರಿ ಮಾಡಿಬಿಟ್ಟು ಒಂದು ನಮಗೆ ಬೇಕಾಗುವಂಥ ಒ ಟಿ ಪಿ ಪಾಸ್ವರ್ಡ್ನ ಸೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಈಗ ಇಲ್ಲಿ ನೀವು ಒಂದು ಯು ಎನ್ ಎ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನೀಗ ನನಗೆ ಗೊತ್ತಿರುವಂತಹ ಯು ಎನ್ ಎ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಯು ಎನ್ ಎ ನಂಬರ್ ಎಂಟ್ರಿ ಮಾಡಿದ ನಂತರ ನನಗೆ ಬಂದಿರುವಂತಹ ಡಿಫಾಲ್ಟ್ ಪಾಸ್ವರ್ಡ್ನ ಕೂಡ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಾನು ಡಿಫಾಲ್ಟ್ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡಿದ್ದೇನೆ. ನೆಕ್ಸ್ಟು ಇಲ್ಲಿ ಕಾಣುವ ಮೇಲೆ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಅದನ್ನು ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನಾನೀಗ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿದ್ಮೇಲೆ ಸೈನ್ ಇನ್ ಬಟನ್ ಕ್ಲಿಕ್ ಮಾಡಿ ಈ ಥರ ತೋರಿಸ್ತದೆ, ಕಿಂಡ್ಲಿ ಅಪ್ಡೇಟ್ ಯುವರ್ ಪಾಸ್ವರ್ಡ್ ಅಂತೇಳ್ಬಿಟ್ಟು. ಸೊ ಇವಾಗ ನಿಮಗೆ ಅದು ಡಿಫಾಲ್ಟ್ ಪಾಸ್ವರ್ಡ್ ಇದೆಯಲ್ಲ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ಅದು ಡಿಫಾಲ್ಟ್ ಪಾಸ್ವರ್ಡು ಕ್ಯಾಪಿಟಲು, ಸ್ಮಾಲು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ಕ್ಲೂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಎಂಟ್ರಿ ಮಾಡಿದ ನಂತರ ನಿಮಗೆ ನೆಕ್ಸ್ಟು ನ್ಯೂ ಪಾಸ್ವರ್ಡ್ನ ಕೇಳ್ತಾ ಇದ್ದಲ್ಲ ಸ್ನೇಹಿತರೆ, ಅದರಲ್ಲಿ ನೀವು ಪಾಸ್ವರ್ಡ್ ಅಂದರೆ ನಿಮಗೆ ಬೇಕಾಗಿರುವಂಥ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೀವು ಹಳ್ಳಿ ಎಲ್ಲ ಕೇಳಿದರೆ ಪಾಸ್ವರ್ಡ್ ಏನು ಇಡಬೇಕಪ್ಪ ಅಂದರೆ ಮೊಬೈಲ್ ನಂಬರ್ ಇಟ್ಬಿಡಪ್ಪ ಅಂತ ಹೇಳ್ತಾರೆ, ಮೊಬೈಲ್ ನಂಬರ್ ಬರೋಲ್ಲ ಸ್ನೇಹಿತರೆ. ಸೊ ಇವಾಗ ನೀವು ಒಂದು ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ. ಓಕೆ, ನಾನು ಪಾಸ್ವರ್ಡ್ ಸೆಟ್ ಮಾಡಿದ್ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಕೇಳ್ತಾ ಇದೆ, ಬಾಕ್ಸ್ನ ಟಿಕ್ ಮಾಡಿಕೊಡಿ, ಆಮೇಲೆ ಗೆಟ್ ಆಧಾರ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಓಕೆ ಕೊಡಿ, ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಸರ್ವರ್ ಸ್ಲೋ ಇದೆ, ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ, ಲೋಡ್ ಆಗ್ತಾ ಇದೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಸ್ನೇಹಿತರೆ. ಓಕೆ, ಇವಾಗ ನಮಗೆ ಒಂದು ಒ ಟಿ ಪಿ ಬಂದಿದೆ ಸ್ನೇಹಿತರೆ, ಒ ಟಿ ಪಿ ಆಸ್ ಬಿನ್ ಸೆಂಟ್ ಯುವರ್ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನನಗೆ ಬಂದಿರುವಂತಹ ಒ ಟಿ ಪಿಯನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಓಕೆ ಓಕೆ ಸ್ನೇಹಿತರೆ, ಇವಾಗ ನನಗೆ ಒಂದು ಒ ಟಿ ಪಿ ಬಂದಿದೆ, ಆ ಒ ಟಿ ಪಿನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ಚೇಂಜ್ ಪಾಸ್ವರ್ಡ್ ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಪಾಸ್ವರ್ಡ್ನ ಸೆಟ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ಡ್ ಸಕ್ಸಸ್ಫುಲಿ, ಕಿಂಡ್ಲಿ ಲಾಗಿನ್ ವಿತ್ ನ್ಯೂ ಪಾಸ್ವರ್ಡ್ ಅಂತ ಹೇಳ್ತಾ ಇದೆ. ಸೊ ಇವಾಗ ಪಾಸ್ವರ್ಡ್ ಚೇಂಜ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಿಮಗೆ ಏನು ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಥ್ಯಾಂಕ್ ಯು ಸ್ನೇಹಿತರೆ.